1956 ಹರಿಭಕ್ತ ಫಿಲಮ್ ರಾಜ್ಕುಮಾರ್ ಅವ್ರದ್ದು ನಾಲ್ಕನೇ ಪಿಕ್ಚರ್ ನಂದು ಫಸ್ಟ್ ಫಿಲಮ್ ನಾನು ಸಿನಿಮಾಗೆ ಬರ್ಬೇಕಂತಲ್ಲ ನಾವು ತುಂಬ ಒಂಥರ ಹಳ್ಳಿ ಜನ ನಮ್ಮ ತಂದೆ ತಾಯಿ ಯಾರು ಈ ಪಾರ್ಟ್ ಏನಾದರೂ ಪಾರ್ಟ್ ಮಾಡಬೇಕು ಅಂತಂದ್ರೆ ಅಯ್ಯೋ ನಾ ಅದು ಪಾರ್ಟ್ ಮಾಡೋದಕ್ಕೆ ಅಂತಲೇ ಬೇರೆ ಜನ ಇದ್ದಾರಮ್ಮ ನಮ್ಮಂಥವರೆಲ್ಲ ಮಾಡೋದಲ್ಲ ಅಂತ ನಮ್ಮ ತಂದೆ ತಾಯಿ ಹೇಳೋರು ನನಗೆ ನನಗೆ ಸ್ವಲ್ಪ ಆಸೆ ಇತ್ತು ಅಂತ ನಾನು ಮದುವೆ ಮಾಡಿಕೊಂಡು ನನ್ನ ಮದುವೆ ಆದಮೇಲೆ ನಮ್ಮ ಯಜಮಾನರು ಗೋಕಾಕ್ ಕಂಪ್ನಿಲಿ ಡ್ಯಾನ್ಸ್ ಮಾಸ್ಟ್ರು ಇದು ಡ್ಯಾನ್ಸ್ ಮಾಸ್ಟರ್ ಆದರೆ ಮದುವೆ ಮಾಡಲು ಕರ್ಕೊಂಡು ಹೋದಾಗ ನಾನು ಇದ್ದಿದ್ದು ನೋಡಿಬಿಟ್ಟು ಗೋಕಾಕ್ ಕಂಪನಿ ಬಸವರಾಜಪ್ಪನವರು ಅನಿಲ್ ಕುಮಾರ್ ರೀ ಶಾಂತಾಬಾಯಿರಿ ಅಂತ ಚಂದ ಅದಾರ್ರಿ ಪಾರ್ಟ್ ಮಾಡಿಸ್ರಿ ಅಂದರು ನಾನು ಕೇಳಿ ನೋಡ್ತೀನಿ ಅವಳು ಮಾಡಿದ್ರೆ ನಾನು ಮಾಡಿಸ್ತೀನಿ ಅಂದರು ನನಗೂ ಸ್ವಲ್ಪ ಆಸೆ ಇತ್ತು ಆದರೆ ಭಯ ಈ ಸೆರಗು ಮೈ ಮೇಲೆ ಈ ಥರ ಇಟ್ಟಿರಲಿಲ್ಲ ಯಾವಾಗಲೂ ಹೀಗೆ ಬೆಳೆದ ವಾತಾವರಣ ಹಳ್ಳಿಯಲ್ಲಿ ಆಮೇಲೆ ಏನು ಮಾಡಿದ್ರು ಸರಿ ನಾನು ಟ್ರೈ ಮಾಡ್ತೀನಿ ನನ್ನ ಕೇಳಿದ್ರು ಪಾರ್ಟ್ ಮಾಡ್ತೀನಿ ಅಂತ ಮಾಡ್ತೀನ್ರಿ ಹಾಗೆ ಅಂತ ಹೇಳಿದೆ ನಾನು ಹೇಳಿದ ಮೇಲೆ ದ್ರೌಪದಿ ವಸ್ತ್ರಾಪರಣದಲ್ಲಿ ರುಕ್ಮಣಿ ಒಂದು ಕ್ಯಾರೆಕ್ಟ್ರು ಅವರು ಬಸವರಾಜಪ್ಪನವರೇ ಕೃಷ್ಣ ಸರಿ ರುಕ್ಮಣಿ ಅಂದ ಮೇಲೆ ಈ ಕಿರೀಟ ಗಿರೀಟ ಪೀತಾಂಬರ ನೋಡೋದಕ್ಕೆ ಭಾಳ ಇದಾಗಿತ್ತು ಡೈಲಾಗ್ಸ್ ಪುಟ್ಟ ಪುಟ್ಟ ಡೈಲಾಗ್ಸ್ ಒಂದು ಎರಡು ಮೂರು ಡೈಲಾಗ್ಸು ಆ ಬೆರಳು ಕುಯ್ಕೊಂಡು ದ್ರೌಪದಿ ಸೀರೆ ಸರಿಗರೆದು ಸುತ್ತಿರ್ತಾಳೆ ಆ ಕೈ ಹೀಗಿಡ್ಕೊಂಡು ಬರ್ತಾರೆ ಡೈಲಾಗ್ಸ್ ಮಾತಾಡಬೇಕು ಹೂ ಕಟ್ತಾ ನಾನು ನನ್ನ ಸಖಿ ಕೂತಿರ್ತೀನಿ ದಾವಣಗೆರೆ ಕ್ಯಾಂಪು ಆವಾಗ ಬಂದು ಕೂಡಲೇ ಎಂಟ್ರಿ ಕೃಷ್ಣ ನಾ ಅಲ್ಲಿಂದ ಎದ್ದು ಬರಬೇಕು ಬಂದು ಈ ಜನಗಳನ್ನ ನೋಡಿದ್ನಲ್ಲ ಬೆವುತೋಗ್ಬಿಟ್ಟೆ ಡೈಲಾಗ್ಸೇ ಬರಲಿಲ್ಲ ಡೈಲಾಗ್ಸೇ ಬರಲಿಲ್ಲ ಬೆವ್ರ ನೀರು ಸುರಿತಾ ಇದೆ ಬೈಕ್ಗೆ ನನ್ನ ಜೊತೇಲಿ ಇದ್ಲಲ್ಲ ಸಖಿ ಹುಡುಗ ಹುಡುಗಿ ವೇಷ ಹಾಕಿದ್ದ ಅವನು ಮಾತಾಡ್ಬಿಟ್ಟ ನನ್ನ ಡೈಲಾಗ್ಸ್ ಎಲ್ಲ ಅವ್ರು ಮಾತಾಡಿ ಸೀನ್ ಫಿನಿಶ್ ಆಯಿತು ನಾನೇನು ಮಾಡಿದೆ ಪರದೆ ಬಿದ್ದು ಕೂಡಲೇ ಓಡೋಗಿ ಒಂದು ಸೈಡ್ ವಿನ್ಸಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡೆ ಇನ್ನು ನನ್ನ ಬೈತಾರೆ ತಿರುಗಿ ಇನ್ನೂ ಒಂದು ಸೀನ್ ಇದೆ ಅಯ್ಯೋ ಹೆಂಗಪ್ಪ ದೇವರೇ ನಾನು ಒಪ್ಕೊಂಡ್ಬಿಟ್ನಲ್ಲ ಅಂದ್ಬಿಟ್ಟು ಬೈಕ್ ನಡುತ್ತಾ ಇದ್ದೀನಿ ನಾನು ಆಮೇಲೆ ಬಸವರಾಜಪ್ಪನವರು ಹೇಳಿ ಕಳಿಸಿದ್ರು ಶಾಂತಬಾಯಿಯರು ಹೆದರ್ಕೊಂಡಿರ್ಬೋದು ಎಲ್ಲೋ ಇರ್ಬೋದು ಕರ್ಕೊಂಡು ಬನ್ನಿ ಹಾಗೆ ಅಂದರು ಹೆದರ್ಕೊಂಡು ಹೆದರ್ಕೊಂಡು ಬಂದೆ ನೋಡು ತಂಗಿ ತಂಗಿ ಅಂತಲೇ ಕರೆಯವರು ನನ್ನ ಇವತ್ತಿನ ದಿವಸ ನಾನೊಬ್ಬ ಕಲಾವಿದೆ ಇವಾಗ ನಾನು ಈ ಕಲಾ ಇದರಲ್ಲಿ ಊಟ ಮಾಡ್ತೀನಲ್ಲ ಬಸವರಾಜಪ್ಪನವರು ಅವ್ರೇನು ಮಾಡಿದ್ರು ಕರೆದ್ರು ನೋಡಮ್ಮ ಮಂದಿನ ಅಂದರೆ ಇದು ಜನಗಳನ್ನ ಜನಗಳನ್ನ ನೀನು ನೋಡಬೇಡ ಇಲ್ಲ ಈ ಕಡೆ ಸೈಡ್ ವಿಂಗ್ಸ್ ನೋಡು ಇಲ್ಲ ಈ ಕಡೆ ಸೈಡ್ ವಿಂಗ್ಸ್ ನೋಡು ಜನಗಳು ನೋಡಿದ್ರೆ ನೀನು ಹೆದರ್ಕೋತೀಯ ಹಾಗೆಂತ ಸಮಾಧಾನವಾಗಿ ಹೇಳಿದ್ರು ಹೇಳಿದ ಕೂಡಲೇ ಸ್ವಲ್ಪ ಧೈರ್ಯ ಬಂತು ನನಗೆ ಪರವಾಗಿಲ್ಲ ಹಾಗೇನ್ಬಿಟ್ಟು ಈ ಸೆಕೆಂಡ್ ಸೀನಲ್ಲೂ ಒಂದು ಪುಟ್ಟ ಪುಟ್ಟ ಡೈಲಾಗ್ಸು ನಾವು ಹೇಳಿದಾಗೆ ಇಲ್ಲ ಅವ್ರನ್ನ ನೋಡೋದು ಇಲ್ಲ ಸೈಡ್ ವಿಂಗ್ಸ್ ನೋಡೋದು ಸರಿ ಸಕ್ಸಸ್ ಅದು ಡೈಲಾಗ್ಸ್ ಮಾತಾಡ್ಬಿಟ್ಟೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳು ಕೊಡೋಕ್ಕೆ ಶುರು ಮಾಡಿದರು ಆಮೇಲೆ ಆ ಕಂಪನೀಲಿ ಒಂದು 5 ವರ್ಷ 6 ವರ್ಷ ಇದ್ದೆ ನಾನು ನನ್ನ ಮಗಳು ಹುಟ್ಟಿದ್ದು ಕೂಡ ಅಲ್ಲೇ ನನ್ನ ದೊಡ್ಡ ಮಗಳು 6 ವರ್ಷ ಇದ್ದಾಗ ನಮ್ಮ ಯಜಮಾನರು ಡ್ಯಾನ್ಸ್ ಮಾಸ್ಟ್ರು ಅವರು ಜೊತೆಯಲ್ಲಿರೋರು ಮೆಡ್ರಾಸ್ಗೆ ಹೋಗೋರು ಬರೋರು ಶೂಟಿಂಗು ಪಿಕ್ಚರಲ್ಲೆಲ್ಲ ಪಾರ್ಟ್ ಮಾಡ್ತಿದ್ರು ಆಮೇಲೆ ಜಯಮ್ಮನವ್ರು ಹೇಳಿದ್ರು ಯಾಕೋ ಶಾಂತಮ್ಮ ಬೇರೆ ಕಂಪ್ನಿಲಿರಬೇಕು ನಮ್ಮ ಕಂಪ್ನಿನೇ ಇದೆಯಲ್ಲ ಗುಬ್ಬಿ ವೀರಣ್ಣ ಅವರು ಅವ್ರ ನಾದ್ನೆ ಅವರ ಹೆಂಡತಿನೇ ನಮ್ಮ ನಾದ್ನೆ ಅವ್ರ ತಮ್ಮನೇ ನಮ್ಮ ಯಜಮಾನರು ಹಾಗಂತೇಳಿ ಕರ್ಕೊಂಡು ಬಂದರು ನನ್ನ ಎಲ್ಲಿಗೆ ಗೋಕಾಕ್ ಕಂಪ್ನಿ ಕರ್ಕೊಂಡ್ಬಂದರು 1 ವರ್ಷ ಇದ್ದೆ ಆಮೇಲೆ 2ನೇ ಮಗುಗೆ ನಾನು ಪ್ರೆಗ್ನೆಂಟ್ ಆದೆ ಆದಾಗ ಕಂಪ್ನಿ ಬಿಟ್ಟು ಹೊರಟೋದೆ ನಾವು 8 ತಿಂಗಳ ಮಗು ಇರ್ಬೋದು ಜೀವಯ್ಯರವರು ಮೆಡ್ರಾಸಲ್ಲಿದ್ದರು
ಅವ್ರ ಒಂದು ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಇಂಟರ್ವ್ಯೂಲ್ ವರ್ಗೂನು ಮಕ್ಕಳಿರಲ್ಲ, ಶ್ರೀಮಂತ ವ್ರತ ಇದೆಲ್ಲ ಮಾಡಿ ಮಗ ಹುಡ್ತಾನೆ, ಆ ತರ ಒಂದು ಕ್ಯಾರೆಕ್ಟರ್ ಹರಿಭಕ್ತ. ಸರಿ, ಜೀವಯ್ಯರೇ ಹೇಳಿದ್ರು ಶಾಂತಮ್ಮ ಕರೆಕ್ಟ್ ಆಗಿರ್ತಾರೆ, ಅವ್ರನ್ನ ಕಳಿಸ್ಕೊಡಿ ಅಂದ್ರು. ಮಕ್ಕಳಿಲ್ಲದವರು ಮನುಷ್ಯರಲ್ಲವೇ, ನಮಗೆ ಅಂತಃಕರಣವೇ ಇಲ್ಲವೇ, ಅತಿಥಿಗಳನ್ನು ಆಧರಿಸುವ ಅರ್ಹತೆಯೇ ಇಲ್ಲವೇ ನಮಗೆ? ಈ ಬಂಜಿತನ ನನಗೇನ್ ಪೂರ್ವಾರ್ಜಿತ ಕರ್ಮ ಫಲವೇ? ಇದರಿಂದ ಪಾರಾಗಲು ಬೇರೆ ದಾರಿಯೇ ಇಲ್ಲವೇ? 1956 ಮೆಡ್ರಾಸ್, ಬೆಂಗಳೂರಲ್ಲಿ ಏನೂ ಇದ್ದಿಲ್ಲ, ಎಲ್ಲ ಟೆಕ್ನಿಷಿಯನ್ಸು ಶೂಟಿಂಗು ಎಲ್ಲನೂ ಮದ್ರಾಸಲ್ಲೇ ಇದ್ದ. ಹರಿಭಕ್ತ ಪಿಕ್ಚರ್ ಹೋದ ಮೇಲೆ ಒಂದು 10 ವರ್ಷ ನಾವು ಜಾಸ್ತಿನೇ, ಒಂದು 15 ವರ್ಷ ನಾವು ಮೆಡ್ರಾಸಲ್ಲೇ ಇದ್ದ. ನನ್ನ ಮಕ್ಕಳಿಗೆಲ್ಲ ಕನ್ನಡನೇ ಬರಲ್ಲ, ಬರೀ ತಮಿಳೇ ಮಾತಾಡೋದು, ಏಕೆ ಕನ್ನಡ ಸ್ಕೂಲಿಲ್ಲ. ಆಮೇಲೆ ನಾವು ಬೆಂಗಳೂರಿಗೆ ಬಂದಿದ್ದು, ನಾನು ಸಿನಿಮಾ ಲೈನಿಗೆ ಬಂದಿದ್ದು. ಜಾಸ್ತಿ ಪಿಕ್ಚರ್ಗಳಿದ್ದಿಲ್ಲ ಅವಾಗ, ನಮಗೆಲ್ಲ ನೈಟೇ ಕಾಲ್ ಶೀಟ್ ಕೊಡೋರು, ಯಾಕೆಂದರೆ ದುಡ್ಡು ಕಡಿಮೆ. ಗೋಲ್ಡನ್ ಸ್ಟುಡಿಯೋ, ಶಾರದಾ ಫಿಲಮ್ ಸೆಂಟ್ರ್, ಮೂರು ಸ್ಟುಡಿಯೋ ಅದು, ಅವು ಚಿಕ್ಕ ಚಿಕ್ಕ ಸ್ಟುಡಿಯೋಗಳು, ಅಲ್ಲೇ ಕನ್ನಡ ಪಿಕ್ಚರ್ ಎಲ್ಲ ಮಾಡೋರು. ಆಮೇಲೆ ತುಂಬ ಅಲ್ಲಿನೂ ತುಂಬ ಕಷ್ಟಪಟ್ಟ ಕಲಾವಿದರು, ಜಾಸ್ತಿ ಪಿಕ್ಚರ್ಗಳಿಲ್ಲ ಆವಾಗ. ರಾಜ್ಕುಮಾರ್ ಅವರು, ನರಸಿಂಹರಾಜಣ್ಣ, ಜಿ ವಿ ಅಯ್ಯರು, ಬಾಲಣ್ಣ, 4 ಜನ ಕನ್ನಡ ಕಲಾವಿದರ ಸಂಘ ಅಂತ ಮಾಡಿಕೊಂಡು ನಾಟಕಕ್ಕೆ ಹೋದೋ. ಆ ನಾಟಕದಲ್ಲಿ ದುಡ್ಡು ಚೆನ್ನಾಗಿ ಬಂತು, ನಮಗೆ ನಮಗೂ ಏನು ಕೊಡಬೇಕೋ ನಮಗೂ ಕೊಡೋರು. ಆ ದುಡ್ಡು ಉಳಿದಿದ್ದರಲ್ಲಿ ರಣಧೀರ ಕಂಠೀರವ ಪಿಕ್ಚರ್ ಮಾಡಿದ್ರು ರಾಜ್ಕುಮಾರ್ ಅವರು. ಅದ್ರಲ್ಲಿ ನಾನು ಇದ್ದೀನಿ, ರಣಧೀರ ಕಂಠೀರವದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಚಿಕ್ಕರಾಣಿಯವರು ಇಲ್ಲಿಂದ ಹೋದ ಮೇಲೆ ಯಾರನ್ನು ಮಾತನಾಡುತ್ತಿದ್ದಾರೆ? ನೀವು ಕೊಟ್ಟಿದ್ದ ಮಹಾಸ್ವಾಮಿಯವರ ಚಿತ್ರಪಟದೊಂದಿಗೆ ಇಂದು ಆ ಚಿತ್ರಪಟದ ಪಕ್ಕದಲ್ಲಿ ನಿಂತು ಏನನ್ನೂ ಮಾತನಾಡುತ್ತಿದ್ದರು. ನಾನು ಇಲ್ಲಿಗೆ ಬರುವುದಾಗಿ ಹೇಳಿ ಬಂದುಬಿಟ್ಟೆ. ಆವಾಗ ನಮಗೆ 100 ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ಒಂದು 10,000 ಇವಾಗ ಏನು ಕೊಟ್ಟರೆ ಅದರ ಲೆಕ್ಕಕ್ಕೆ ಸಮಾನ. ನಮಗೆಲ್ಲ 1,000 ರೂಪಾಯಿ ಕೊಡೋರು. ನಮಗೆ ಊಟ ತಿಂಡಿ ಏನು ಕೊಡೋರು ಗೊತ್ತಾ? ಒಂದು ಸಾಂಬಾರನ್ನ, ಒಂದು ಮೊಸರನ್ನ, 2 ಪಟ್ನ ಬೀಚಿಗೀಚಿ ತಟ್ಟೆಲೆಲ್ಲ ಇಟ್ಟು ಕೊಡಲ್ಲ, ಕೈಲಿ ಕೊಡೋರು. ಅದನ್ನೇ ನಾವು ಊಟ ಮಾಡ್ತಿದ್ದೋ. ಬೆಳಗ್ಗೆ ಇಡ್ಲಿ, 2 ಇಡ್ಲಿ, 1 ವಡೆ, 1 ಪಟ್ನ, ಈ ಥರ ನಾವು ಇದ್ದಾಗ ಕೂಡ ನಾವು ಭಾಳ ಚೆನ್ನಾಗಿದ್ದೋ. ಟೆಕ್ನಿಷಿಯನ್ಸ್ಗೆ ನಾವೆಷ್ಟು ಗೌರವ ಕೊಡ್ತಾ ಇದ್ವೋ ಅವರು ಹಾಗೆ ನಮಗೆ ಗೌರವ ಕೊಡೋರು. ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ರಿಲೇಷನ್ ಹೇಗಿರುತ್ತೆ ಆ ಥರ ಇದ್ದೋ ನಾವು, ಒಂದು ಮನೆಯವ್ರ ಥರ. ಅದೇನೋ ಈಗಿನ ಇದಕ್ಕೋಸ್ಕರ ಈಗೇನು 28 ತಟ್ಟೆಲಿ ತೊಗೊಂಬಂದಿಟ್ರೆ ಕೂಡ ಅದನ್ನೇನು ಅನ್ನೋದು ಹೀಗೆ ಸೇದು. ಆಗ ನಾವು ಮಾಡ್ತಿರ್ಲಿಲ್ಲ, ಕಣ್ಣು ಗೊತ್ಕೊಂಡು ಊಟ ಮಾಡ್ತಿದ್ದ ನಾವೆಲ್ಲ. ನಾವೆಲ್ಲ ರಾಜ್ಕುಮಾರ್ ಅವ್ರ ಗರಡಿಲಿ ಅಲ್ಲಿ ಕೆಲಸ ಮಾಡಿದವ್ರು ನಾವು. ಅಣ್ಣ ಅವ್ರ ಜೊತೆಯಲ್ಲೇ ತುಂಬ ಪಿಕ್ಚರು ನಾನು ಅಣ್ಣ ಅವ್ರ ಜೊತೆಯಲ್ಲಿ ಮಾಡಿದ್ದೀನಿ. ಅದು ನಾವು ಅದನ್ನೆಲ್ಲ ನೋಡಿ ನಾವು ಸಾಕಷ್ಟು ಅದೇ ಬುದ್ಧಿ ನಾವು ಕಲಿತೋ. ಅಷ್ಟು ದೊಡ್ಡ ಆರ್ಟಿಸ್ಟ್ ಆದರೂ ಕೂಡ ಒಂದು ಚೂರು ಅಹಂಕಾರ ಆಗಲಿ, ಗೌರವ ಆಗಲಿ, ದೊಡ್ಡವರು ಚಿಕ್ಕವರು ಮರ್ಯಾದೆ ಏನು, ಇನ್ನು ಆ ಥರ ನೋಡೋಕ್ಕಾಗಲ್ಲ. ಆವಾಗೆಲ್ಲ ಕಷ್ಟ, ಮಕ್ಕಳು ನಮಗೇನು ಅಷ್ಟು ಗೊತ್ತಿಲ್ಲ, ಈ ಪ್ಲ್ಯಾನಿಂಗು ಕ್ಲೀನಿಂಗು ಏನೂ ನಮಗೆ ಗೊತ್ತಿಲ್ಲ. ಏನೋ ಪಾರ್ಟ್ ಮಾಡ್ತಿದ್ದೋ, ಮನೆಗೆ ಬರ್ತಿದ್ದೋ ಮಕ್ಕಳು, ಅವಕ್ಕೆ ಅಡುಗೆ ಊಟ ತಿಂಡಿ. ವಿಶ್ವಕಲಾ ಆಫೀಸಲ್ಲಿ ಹರಿಭಕ್ತ ಪಿಕ್ಚರ್ ಮುಗಿಯೋವರೆಗೂ ನಮ್ಮ ಫ್ಯಾಮಿಲಿ ಫುಲ್ ಅಲ್ಲೇ ಇದ್ದಿದ್ದು, ಎಲ್ಲಿ ವಿಶ್ವಕಲಾ ಆಫೀಸಲ್ಲಿ ಪಾಂಡಿ ಬಜಾರ್. ಆಮೇಲೆ ನಾವು ಮನೆ ಮಾಡಿದ್ವಿ, ಮನೆ ಮಾಡಿಬಿಟ್ಟು ಮೆಡ್ರಾಸ್ ಹೋದವರು ತಿರುಗಿ ವಾಪಸ್ ಬರಲೇ ಇಲ್ಲ. ನನ್ನ ಮಗಳು ಇದೆ ಇವಾಗ ಕ್ಯಾನ್ಸರ್ ಅಂತ ಹೇಳಿದ್ನಲ್ಲ, ಅವಳು 7 ವರ್ಷ ಆಟ ಆಡ್ತಿದ್ಲು. ಈ ಪಟ್ಟಾಭಿ ಡೈರೆಕ್ಟರ್ ನಮ್ಮ ಯಜಮಾನರು ಬುಕ್ ಮಾಡೋಕ್ಕೆ ಬಂದರು, ನಾರದ ಮಾಡಿದ್ದಾರೆ ನಮ್ಮ ಯಜಮಾನರು, ಅದರಲ್ಲಿ ಕೃಷ್ಣ ಕಾರುಡಿ ಅದೆಲ್ಲ ನಮ್ಮ ಯಜಮಾನರು ಆ್ಯಕ್ಟ್ ಮಾಡ್ತಿದ್ರು ಪಿಕ್ಚರಲ್ಲೆಲ್ಲ. ಅವಳು ಎತ್ಕೊಂಡು ಹೋದರು ಜಯಲಲಿತಾ, ಅವಳು ಫಸ್ಟ್ ಫಿಲಮ್ ಮಾಡಿದ್ದು ಶ್ರೀಶೈಲಂ. ಮತ್ತೆ ನನ್ನ ಮಗಳು ತೆಲುಗು, ತಮಿಳು, ಮಲಯಾಳ, ಈ ಸೂರ್ಯ ಇಲ್ವಾ, ಸೂರ್ಯ ತಂದೆ ಶಿವಕುಮಾರ್ ಅವ್ರ ಜೊತೆಲೆಲ್ಲ ಹೀರೋಯಿನ್ ಮಾಡಿದ್ದಾಳೆ ನನ್ನ ಮಗಳು. ನಾನು ರಜನಿ ಪಿಕ್ಚರಲ್ಲಿ ಮಾಡಿದೆ.
ಮುಳ್ಳು ಮಲರು ರಜನಿ ನಾನು ಶರತ್ತು ಶರತ್ತು ಶೋಭಾ ಹಂಡ್ರೆಡ್ ಡೇಸ್ ಅವಾಗಲೇ ಅದು ಹಂಡ್ರೆಡ್ ಡೇಸ್ ಇದ ಪೆತ್ತದಕ್ಕೆ ஒரு ஆம்பளை புள்ளிய பெத்திருந்தா இந்த ஒக்காத்து வச்சு சோத்து போட்டிருப்பான். இது என்னடா அண்ணா, நல்லா திங்கும் ஊரை சுத்தம். வயிற்று பொறுப்புக்காக நான் பாடுபடணும். ஏம்மா நீங்க எங்க இருந்து வரீங்க? எளியாங்குடிமா. கொஞ்ச காலமாவே மழை, வேலை வெட்டி ஒண்ணும் நடக்கணும். ஆமேல சிருங்கேரியில் ஷூட்டிங் அதே முள்ளு மலரும். நம் மகேந்திர கேட்டிதே நோடி அமாவாசையனு பௌர்ணமி பர்த்தா இது ಶರತ್ ಕುಮಾರು ರಜನಿ ಬರೋರು ರಜನಿ ಕಪ್ಪು ಇವರು ಆಮೇಲೆ ಅವರು ಮಹೇಂದರ್ ರಜನಿ ನೋಡ ಅಮ್ಮ ಏನು ಹೇಳ್ತಿದ್ದಾರೆ ಗೊತ್ತು ನನ್ನ ಅಮಾವಾಸ್ಯ ಅವ್ರನ್ನ ಪೌರ್ಣಮಿ ಅಂತ ಹೇಳಿರ್ತಾರೆ ಈ ಥರ ಇತ್ತು ಒಪ್ಪಂದ ಮುಗಿ ನನಗೆ ಮಾತು ಬರಲ್ಲ ನನ್ನ ಮಗಳು ಸಿನಿಮಾ ಸ್ಟಾರ್ ಆಗಕ್ಕೆ ಹೋಗ್ತಾಳೆ ನಾನು ಇವರು ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ಕೆಲಸಕ್ಕೆ ಅಂತ ಮನೆಯಲ್ಲೇ ಇಟ್ಕೋತಾರೆ ಆ ಥರ ಇಟ್ಕೊಳ್ಳೋದು ಈ ಇದನ್ನು ತುಂಬ ಹಿಂಸೆ ಕೊಡೋದು ಕೆಲಸದವಳಿಗೆ ನನ್ನ ಮಗಳು ಸ್ಟಾರ್ ಆಗಿ ಬರ್ತಾಳೆ ಅವಳು ಬರೋಷ್ಟೊತ್ತಿಗೆ ನಾನು ಹೆಣ ಆಗಿರ್ತೀನಿ ತಮಿಳಲ್ಲಿ ಪೂಟಾದ ಪೂಟಗಳು ಮುಳ್ಳು ಮಲರು ಆಮೇಲೆ ಒಪ್ಪಂದ ಸಿರಿಪುರಿಯನ್ಗೆ ಅಮ್ಮ ಅದೊಂದು ಪಿಕ್ಚರ್ ಮಾಡಿದೆ ಮೂರು ಪಿಕ್ಚರ್ ಮಾಡಿದೆ ಅಷ್ಟೊಳಗೆ ಬೆಂಗಳೂರಿಗೆ ಬಂದುಬಿಟ್ಟ ರಾಜ್ಕುಮಾರ್ ಮನೆಯಲ್ಲೇ ಇದು ಗೆಸ್ಟ್ ಹೌಸ್ ಥರ ನಾನು ಇಟ್ಕೊಂಡಿದ್ದು ಇವಾಗಲೇ ನಾನು ಇಲ್ಲಿರೋದು ಇದು ಗೆಸ್ಟ್ ಹೌಸ್ ನನಗೆ ನಂದು ಅಂತ ಒಂದು ಮನೆ ಇರಲಿ ಅಂತ ಅಲ್ಲೇ ಇವಾಗ ಹೋಗ್ತೀನಿ ಮನೆಗೆ ಬರೋದು 8 ಗಂಟೆನೋ 9 ಗಂಟೆನೋ ಇಲ್ಲ ನಾಳೆ ಬೆಳಗ್ಗೆನೋ ಈಗಲೂ ಅಷ್ಟೆ ಮನೆಯಲ್ಲಿ ನಮ್ಮ ಪಾರ್ವತಮ್ಮನವರಾಗಲಿ ಅವ್ರ ಮಕ್ಕಳೇ ಆಗಲಿ ಹೆಣ್ಮಕ್ಳು ಗಂಡ್ಮಕ್ಕಳು ಶಾಂತಮ್ಮ ಅಂದರೆ ಅಷ್ಟು ಒಂದು ಪ್ರೀತಿ ಗೌರವ ಪ್ರೀತಿ ಅಷ್ಟು ಅಭಿಮಾನ ಆ ಮನೆಯಲ್ಲಿ ಎಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ ವಯಸ್ಸಾಯಿತು ಜಾಸ್ತಿ ನಾನು ಯಾರ ಮನೇಲೂ ಇರೋದಕ್ಕೆ ಇಷ್ಟಪಡಲ್ಲ ಒಂದು ವಾಹಿನಿ ಸ್ಟುಡಿಯೋದಲ್ಲಿ ಶೂಟಿಂಗು ಹರಿಭಕ್ತಾನೇ ಇರಬೇಕು ಅಂತ ಕಾಣುತ್ತೆ ಎಲ್ಲರೂ ಜೀವಯ್ಯರು ನರಸಿಂಹರಾಜಣ್ಣ ನಾನು ಎಮ್ ಎನ್ ಲಕ್ಷ್ಮೀದೇವಿ ಎಲ್ಲ ಇದೆಯೋ ಅದನ್ನು ಮರೆಯೋಕ್ಕಾಗದೇ ಇರೋಂಥ ಘಟನೆ ಶೂಟಿಂಗು ಅವ್ರದ್ದು ಶಾಟ್ ನಡೀತಾ ಇತ್ತು ಅಣ್ಣ ನರಸಿಂಹರಾಜಣ್ಣ ಅವ್ರದ್ದು ನಾನು ಎಮ್ ಎನ್ ಲಕ್ಷ್ಮಿ ಕೂತಿದ್ದೋ ಈಗ ಏನು ಮಾತಾಡ್ತಾ ಕೂತಿದ್ದ ಆಮೇಲೆ ಯಾರೇ ಹೇಳಿದ್ರು ಇವತ್ತು ಏಪ್ರಿಲ್ 1 ಅಲ್ವಾ ಅಂದರು ಹೌದಮ್ಮ 1 ಬರುತ್ತೆ 2 ಬರುತ್ತೆ ಏನೀಗ ಅಂತ ನಾನು ತಮಾಷೆ ಮಾಡ್ತಿದ್ದೆ ಒಂದು ಕೆಲಸ ಮಾಡೋಣ ನೀವು ಬಿದ್ದುಬಿಡಿ ನಾನು ಬಾಯಿ ಬಡ್ಕೋತೀನಿ ಇವ್ರನ್ನೆಲ್ಲ ಫೂಲ್ ಮಾಡೋಣ ಅಂದ್ಲು ಯಾರು ಎಮ್ ಎನ್ ಲಕ್ಷ್ಮೀದೇವಿ ಅಯ್ಯಯ್ಯೋ ನನಗೆ ನಗು ತಡೆಯಲ್ಲ ನೀನು ಬಿದ್ದುಬಿಡು ನಾನು ಬಾಯಿ ಬಡ್ಕೋತೀನಿ ಹಾಗಂತ ಹೇಳಿ ಕೂತಿದ್ದಳು ದಡಾರಂತ ಬಿದ್ದಲು ಚೇರಿಂದ ಬಿದ್ದ ಕೂಡಲೇ ಅಯ್ಯೋ ಅಯ್ಯೋ ಎಮ್ ಎನ್ ಲಕ್ಷ್ಮೀದೇವಿಗೆ ಏನೋ ಆಗೋಯ್ತು ಅಂದುಕೊಂಡು ಅವರೇನು ಮಾಡಿದ್ರು ಶಾರ್ಟು ಗೀಟು ಎಲ್ಲ ಬಿಟ್ಟುಬಿಟ್ಟು ಓಡಿ ಬಂದರು ಓಡಿ ಬಂದರು ಚಿಟಿ ಕೈಲಿ ಕೊಟ್ಟಲಿ ಅವಳು ನರಸಿಂಹರಾಜಣ್ಣನ ಕೈಗೆ ಏಪ್ರಲ್ ಅದನ್ನು ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ ಆ ಥರ ಇದ್ದೋ ನಾವು ನಮ್ಮ ಲೀಲಾವತಿಯವರ ಜೊತೆಯಲ್ಲಿ ಪಾರ್ಟ್ ಮಾಡಬೇಕಾದ್ರೆ ಅವರು ಇದೇನು ಇದೇನು ತರೀಕೆರೆ ಕೆರೆ ಏರಿ ಮೇಲೆ ಕರಿ ಕುರಿ ಮೇಲೆ ಮೇಯ್ತಿತ್ತು ಆ ಅಮ್ಮ ಇದನ್ನು ಹೇಳ್ಕೊಡೋರು ಇದನ್ನು ನಾವು ಅಲ್ಲಲ್ಲ ನಾವು ಆರ್ಟಿಸ್ಟ್ಗಳು ಹೇಗಿದ್ದು ಅಂತ ಹೇಳಕ್ಕೆ ಬಂದೆ ವಿಷ್ಣುವರ್ಧನ್ ಪಿಕ್ಚರಲ್ಲೂ ಸತ್ತಿದ್ದೀನಿ ಅವರು ಕೊಳ್ಳಿಟ್ಟಿದ್ದಾರೆ ಅಂಬರೀಷ್ ಎತ್ಕೊಂಡೋಗಿ ಗುಣಿಲಿಟ್ಟು ಮಣ್ಣು ಹಾಕಿದ್ದಾರೆ ರಾಜ್ಕುಮಾರ್ ಅವರು ಎತ್ಕೊಂಡೋಗಿದ್ದಾರೆ ಎಲ್ಲ ಪಿಕ್ಚರಲ್ಲೂ ಸತ್ತಿದ್ದೀನಿ ನಾನು ರಾಜ್ಕುಮಾರ್ ಅವರು ಬಿಡಿ ನನ್ನ ಕಷ್ಟ ಸುಖಕ್ಕೆಲ್ಲ ನಾನು ಅವರು ಒಂದು ಮನೇಲಿ ನೋಡಿ ನಾನು ಇಲ್ಲಿ ಮನೇಲಿ ಇದ್ದರೆ ಕೂಡ ಗೌರಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಎಲ್ಲಕ್ಕೂ ಎಲ್ರಿಗೂ ತೆಗೆದಾಗೆ ನನಗೂ ಸೇದೆ ತೆಗೆದಿಡ್ತಾರೆ ಮಂಗಳ ಅಷ್ಟು ಒಂದು ಪ್ರೀತಿ ನಾನು ಹಾಗೆ ಇದ್ದೀನಿ ಯಾವತ್ತೂ ಚೆನ್ನಾಗಿರಬೇಕು ಒಂದು ವೇಳೆ ನಾವು ಅವ್ರ ಮನೇಲಿ ನಾವು ಊಟ ಮಾಡಿದರೂ ಕೂಡ ಅವರು ಚೆನ್ನಾಗಿರಬೇಕು ಅಂತ ನಾವು ಅರಿಸ್ಬೇಕು ಅದರಿಂದಲೇ ದೇವ್ರ ದಯದಿಂದ ನಾನು ಚೆನ್ನಾಗಿದ್ದೀನಿ ಅಣ್ಣ ಅವರು ಕೊನೆಯ ದಿವಸಗಳಲ್ಲಿ ನಾನು ಅಣ್ಣ ಅವರ ಜೊತೆಯಲ್ಲಿ ಮೆಡ್ರಸಲ್ಲಿ ಆಪ್ರೇಷನ್ಗೆ ಹೋಗಿದ್ದರು ಆವಾಗ ನಾನು ಪಾರ್ವತಮ್ಮನೇ ಇದ್ದಿದ್ದು ಅಣ್ಣ ಅವ್ರ ಜೊತೆಯಲ್ಲಿ 1 ತಿಂಗಳು ಆಪ್ರೇಷನ್ ಆದಾಗ ಆವಾಗ ಅವರು ಸೇವೆ ಏನು ನಮ್ಮ ಕೈಲಾಗಿದ್ದ ಅಳಿಲ ಸೇವೆ ಅದು ಮಾಡಿದ್ದು ಅದು ಒಂದು ನನ್ನ ಅದೃಷ್ಟ ಅಣ್ಣವ್ರಿಗೆ ಕೊನೆಯಲ್ಲಿ
ಆರು ಜನ ಮಕ್ಕಳು ಒಬ್ಬಳನ್ನ ಗುಂಡ್ಲಪೇಟೆಗೆ ಕೊಟ್ಟಿದ್ದೀನಿ ಮಗಳನ್ನ ಇವರು ಇದರಲ್ಲ ನಮ್ಮ ಸಿಎಂ ಅವರ ರಿಲೇಷನ್ ಗುಂಡ್ಲಪೇಟೆ ಅವರ ಮನೆಗೆ ನನ್ನ ಮಗಳನ್ನ ಕೊಟ್ಟಿರೋದು ಒಬ್ಬ ಮಗಳು ಮೈಸೂರು ಇಲ್ಲ ನಾಲ್ಕು ಗಂಡ ಮಕ್ಕಳು ಅವರವರು ಒಬ್ಬ ಈಗ ಇವನು ಇದರಲ್ಲಿದ್ದ ಮೈಸೂರು ಲ್ಯಾಂಪ್ಸಲ್ಲಿದ್ದ ನನ್ನ ಮಗ ಕ್ಯಾನ್ಸರ್ ಅಂತ ಹೇಳಿದ್ನಲ್ಲ ಅವನಲ್ಲಿದ್ದ ಸರಿ ಅದು ಮುಚ್ಚಿದ್ರು ಆಮೇಲೆ ಏನೇ ಎಸ್ಟೇಟ್ ಏನು ಮಾಡ್ಕೊಂಡಿದ್ದಾನೆ ಆಮೇಲೆ ಇನ್ನೊಬ್ಬ ಮೊನಾರ್ಕ್ ಈ ಟೇಪೆಲ್ಲ ಬರುತ್ತಲ್ಲ ಅಲ್ಲಿ ಕೆಲಸದಲ್ಲಿದ್ದಾನೆ ಇನ್ನೊಬ್ಬ ರವಿ ಅಂದ್ಬಿಟ್ಟು ಅಣ್ಣವ್ರಿಗೆ ಡ್ರೈವರ್ ಆಗಿದ್ದ ಆಮೇಲೆ ಇವಾಗ ಇದು ಇಟ್ಕೊಂಡಿದ್ದಾನೆ ಟ್ರಾವೆಲ್ಸ್ ಟ್ರಾವೆಲ್ಸ್ ಇಟ್ಕೊಂಡು ದೊಡ್ಡ ಮಗ ಇವಾಗ ಡಫ್ ಅಂಡ್ ಡಮ್ ಅಂತ ಹೇಳಿದ್ನಲ್ಲ ನನ್ನ ಮಗ ಅವನಿಗೂ ಮದುವೆ ಮಾಡಿಬಿಟ್ರು ಅವನಿಗೆ ಒಂದು ಹೆಣ್ಣು ಮಗು ಇದೆ ಏನಂದರೆ ಇದು ಸ್ವಲ್ಪ 8-10 ಲಕ್ಷ ಅಂದರೆ ದೇವ್ರ ದಯದಿಂದ ಚೆನ್ನಾಗಿರಬೇಕು ಅಂತಲೇ ದೇವ್ರನ್ನ ಬೇಡ್ಕೊಳ್ಳೋದು ನಮ್ಮ ಕೈನಲ್ಲಿ ಏನಿದೆ ನಮ್ಮ ಕೈನಲ್ಲಿ ಏನೂ ಇಲ್ಲ ಇವತ್ತಿದ್ದವರು ನಾಳೆ ಇಲ್ಲ ದೇವ್ರ ಎಲ್ಲ ಆಯುಷು ನನಗೆ ಕೊಟ್ಬಿಟ್ಟಿದ್ದಾನೆ ನಾನು ಅದೇ ದೇವ್ರನ್ನ ಕೇಳ್ಕೊಳ್ಳೋದು ನನ್ನ ಆಯುಷೆಲ್ಲ ನನ್ನ ಮಕ್ಕಳಿಗೆ ಕೊಡಪ್ಪ ಸಾಕು ಇನ್ನು ನಾನು ಕೇಳ್ಕೊಳ್ಳೋದು ಸಾಕು ನಿಜ ಹೇಳೋದು ನನಗೆ ಇವಾಗ ನಾವು ಸಾವು ಬಂದ್ರೂ ನಾನು ಆನಂದವಾಗಿ ಹೋಗ್ತೀನಿ ನಾನು ಆಯಿತು ಎಲ್ರಿಗೂ ಎಲ್ಲ ಮಾಡಾಯಿತು ಮಕ್ಕಳನ್ನ ಅವರವರು ಇದ್ದಾರೆ ಇನ್ನೂ ಏನೇನೋ ನೋಡೋದು ಬೇಡ ಅವಳಿಗೆ 3 ವರ್ಷ ಆಯಿತು ನಮ್ಮ ನನ್ನ ಮಗಳಿಗೆ ಆಪರೇಷನ್ ಆಗಿ ನಾಟಿ ಔಷಧಿ ತಗೋತಾಳೆ ಪರವಾಗಿಲ್ಲ ಅವಳು ಇವಂದೇ ಸ್ವಲ್ಪ ಜಾಸ್ತಿ ಇದು ಏನು ಕ್ಯಾನ್ಸರ್ ಇಷ್ಟಿಷ್ಟು ದಪ್ಪ ಇತ್ತು ಮಗಟ್ಟೆಗಳು ನೋಡು ಕಿದ್ವಾಯಲ್ಲಿ ಆಗೋದೇ ಇಲ್ಲ ಅಂದರು ಏನೋ ಇವರು ಮಾಡಿದ್ರು ಮಾಡಿರ್ತಕ್ಕಂಥ ಈಗ ಈ ಕಾಲು ಸ್ವಾಧೀನ ಇಲ್ಲ ಇಲ್ಲೇ ಆಪ್ರೇಟ್ ಮಾಡಿದಾರಲ್ಲ ಫುಲ್ ಇಲ್ಲಿ ತೆಗೆದುಬಿಟ್ಟಿದ್ದಾರೆ ಏನಿಲ್ಲ ಮೂಳೆ ಕಾಣುತ್ತೆ ಅಲ್ಲೇ ಇದ್ದಿದ್ದು 2 ಗಂಟೆ ಇಷ್ಟು ದಪ್ಪ ಮೂಳೆ ಮೂಳೆ ಮೇಲೆ ಈ ಕಡೆ ಅರ್ಧ ಆ ಕಡೆ ಅರ್ಧ ಭಾಳ ಕಷ್ಟಪಟ್ಟಿದ್ದಾರೆ ಮಾತ್ರ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಅದೇ ಅವನಿಗೆ ಇನ್ನೂ ಎಷ್ಟು ದುಡ್ಡು ಬೇಕು ಅಂತ ಹೇಳೋಕ್ಕಾಗಲ್ಲ ನನ್ನ ಕೈಲಾಗಿದ್ದು ನಾನೊಂದಿಷ್ಟು ದುಡ್ಡು ಕೊಟ್ಟೆ ಅವನು ಸೇರಿಸಿಟ್ಟಿದ್ನಲ್ಲ ಬೇಕಲ್ಲ ಆ ಒಡವೆ ಇದು ಏನು ಮಾಡಿದ್ರು ಏನೋ ನಮ್ಮ ಕೈಲಾಗಿದ್ದು ನಾನು ಕೊಟ್ಟೆ ಈಗ ನನ್ನ ಕೈಲಾಗಿದ್ದು ನಾನು ಸಿ ಎಮ್ ಅವ್ರ ಹತ್ರ ಹೋಗಿ ಇದು ಮಾಡಿದೆ ಎಲ್ಲರೂ ಹೇಳಿದ್ರು ನಿಮ್ಮ ಮಗನಿಗಾಗುತ್ತೆ ನೀವು ತಗೊಳ್ಳಿ ಅಂತ ದಯವಿಟ್ಟು ನನಗೆ ಸಿ ಎಮ್ ಕೊಟ್ಟಿದ್ದಾರೆ ನಾನು ಅವ್ರಿಗೂ ಎಲ್ರಿಗೂ ಹೇಳ್ಬಿಟ್ಟೆ ಯಾರೇ ಏನೇ ಕೊಡಲಿ ಇಸ್ಕೋಬೇಡಿ ಯಾರ ಹತ್ರಲ್ಲೂ 1 ಪೈಸೆ ನೀವು ಇಸ್ಕೋಬೇಡಿ ಇಷ್ಟು ವರ್ಷ ನನ್ನ ಫೀಲ್ಡ್ 50 ವರ್ಷ ಆಯಿತು ಸಿನಿಮಾ ಫೀಲ್ಡಿಗೆ ಬಂದು ಅದಕ್ಕೆ ಮುಂಚೆ ನಾಟಕ ಯಾರ ಹತ್ರಲ್ಲೂ ನಾನು ರಾಜ್ಕುಮಾರ್ ಮನೇಲಿ ಬೇಕಾದಷ್ಟು ತಿಂದಿದ್ದೀನಿ ತಗೋತಾನೂ ಇದ್ದೀನಿ ಈಗಲೂ ತಗೋತೀನಿ ನನಗೆ ಕಷ್ಟ ಅಂದ್ರೆ ನಾನು ರಾಗಣ್ಣನ್ನೇ ಕೇಳೋದಪ್ಪ ನನಗೆ ಬೇಕು ತಗೋಮ್ಮ ಅವರೊಬ್ಬರು ಅವರು ಅಂಬರೀಷ್ ಅವರು ನನ್ನ ಮಗಳ ಮದುವೆಯಲ್ಲಿ ಅಂಬರೀಷ್ ಶಂಕರ್ನಾಗ್ ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ ಮೆಡ್ರಾಸಿಂದ ಬಂದು ಮದುವೆ ಸೆಟ್ ಆಗೋಯ್ತು ಕೈನಲ್ಲಿ ದುಡ್ಡಿಲ್ಲ ನಾನು ಏನಪ್ಪ ಮಾಡಲಿ ನಮ್ಮ ಪಾರ್ವತಮ್ಮ ಒಂದಿಷ್ಟು ದುಡ್ಡು ಕೊಟ್ಟರು ಅಂಬರೀಷ್ ಕೊಟ್ಟರು ಶಂಕರ್ನಾಗ್ ಡ್ರಾಮಾ ಬೆನಿಫಿಟ್ ಕೊಟ್ಟರು ಅವಳ ಮಗನೇ ಇವಾಗ ಆಸ್ಟ್ರೇಲಿಯಾದಲ್ಲಿದೆ ನಮಗೆ ಇವಾಗ 1000 ರೂಪಾಯಿ ಕೊಡ್ತೀರ ಆ 1000 ರೂಪಾಯಿ ಸಾಕಾಗುತ್ತಾ ನಮಗೆ ಜೀವನಕ್ಕೆ ಅದನ್ನು ಜಾಸ್ತಿ ಮಾಡಿ ಇದು ಒಂದೇ ನಾನು ಕೇಳಿದ್ದು ಸಿ ಎಮ್ ಅವ್ರನ್ನ ನನ್ನ ಇದುವಾಗಿ ನನಗೆ ಅಂತಲ್ಲ ಎಲ್ಲರೂ ನನ್ನಂಥ ಕಲಾವಿದರು ಬೇಕಾದಷ್ಟು ಜನ ಇದ್ದಾರೆ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲಿ ಸಾಕಾಗುತ್ತೆ ಸಾಕು ಯಾವ ಮೂಲೆಗೆ ಅದೇ ಕೇಳಿದೆ ಮಾಡ್ತೀವಿ ಅಂತ ಹೇಳಿದರು ನಾನು ಅಂಬರೀಷ್ ಅವ್ರ ಹತ್ರ ಕೂಡ ನಾನು ಹೇಳಿದೆ ಸಾರಿ ಏನಪ್ಪ ಅಂತ ಇಲ್ಲಮ್ಮ ಮಾಡ್ತೀವಿ ಅದೆಲ್ಲ ಯಾರೇ ಆಗಲಿ ಏನೇ ಕೇಳಲಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಲ್ಲಮ್ಮ ಇನ್ನು ಇದುವರೆಗೂ ಮೊದಲಿಂದಾನು ನನಗೆ ಶೂಟಿಂಗ್ ಗೀಟಿಂಗು ಪಿಕ್ಚರ್ನವರು ಸೀರಿಯಲ್ನವರು ದುಡ್ಡು ಕೊಡಲ್ಲಮ್ಮ ಹಾಗೆ ಹೀಗೆ ಅಂತ ಹೇಳ್ತಾರೆ ನನಗೆ ಇದುವರೆಗೂ ಯಾರೂ ಮೋಸ ಮಾಡಿಲ್ಲ ನನ್ನ ಲೈಫಲ್ಲಿ
ಅವತ್ತಿಂದ ಇವತ್ತಿನವರೆಗೂ ಏನಾದ್ರೂ ಮಾತಾಡಿದ್ರು ಅಷ್ಟೇ ಕಟ್ಟೆಡ್ ರೈಟ್ ಆಗಿ ಮಾತಾಡ್ಬಿಡ್ತೀನಿ ನಾನು. ಇಲ್ಲಿಟ್ಕೊಳ್ಳೋದು ಗುಸ್ಗುಸ ನಸನಸ, ನೀವು ಮಾಡಿದ ತಪ್ಪು, ನೀ ಸರಿ ಇಲ್ಲ. ನಮ್ಮನೇಲಿ ನನ್ನ ಮಕ್ಕಳು ಅಷ್ಟೇ ಈಗಲೂ ಹೆದರ್ತಾರೆ, ನಮ್ಮ ಯಜಮಾನರು ಕೂಡ ಹೆದರೋರು. ನಾನು ನಾನು ಸುಳ್ಳು ಬೇಡ, ಮೋಸ ಬೇಡ, ಇದೇಗೆ ಮಾತಾಡೋದಕ್ಕೆ ಏನು? ಆದರೆ ಒಬ್ಬರು ನನಗೆ ಬೇಕು ಅಂದರೆ ಮಾತ್ರನೇ ನಾನು ಯಾರನ್ನಾದ್ರೂ ಏನಾದರೂ ಕೇಳಬೇಕಾದ್ರೆ, ಇಲ್ಲದಿದ್ದರೆ ಬೇಡ. ಆ ಇದರಲ್ಲಿ ಅಧಿಕಾರವಾಗಿ ಕೇಳಿದ್ರೆ ರಾಜ್ಕುಮಾರ್ ಮನೆಯಲ್ಲೇ ಮಕ್ಕಳು ನಮ್ಮ ಪೂರ್ಣಿಮಾ ಆಗಲಿ, ರಾಗಣ್ಣನ್ನ ಪಾರತಮ್ಮ ಏನು ಬಿಡಿ, ಅವರು ಅಂಗಡಿಗೆ ಹೋದರು ಅಂದರೆ ಅವನೊಂದು ಸೀರೆ ತೆಗೆದ್ರೆ ನನಗೂ ಒಂದು ಸೀರೆ ತೆಗಿತಾರೆ. ನನಗೆ ಏನು ಬೇಕೋ ತರಕಾರಿ ತೊಗೊಂಡು ಬರ್ತೀನಿ, ಅಡುಗೆ ಮಾಡ್ತೀನಿ. ನಾನ್ ವೆಜ್ ತಿನ್ನೋರಾದರೂ ಕೂಡ ನಾನು ಚೆನ್ನಾಗಿ ತಿಂತಿದ್ದೆ, ಇವಾಗ ಯಾಕೋ ಯಾವುದು ಇಷ್ಟ ಆಗಲ್ಲ ನಾನ್ ವೆಜ್ ತರಕಾರಿಗಳು. ಸರಿ, ಅಡುಗೆ ಮಾಡ್ತೀನಿ, ಊಟ ಮಾಡ್ತೀನಿ, ಎರಡೂವರೆ ಗಂಟೆ ಊಟ ಮಾಡ್ತೀನಿ, ಮಲಗಿಬಿಡ್ತೀನಿ. 4 ಗಂಟೆಗೆ ಹೇಳ್ತೀನಿ, ಒಂದು ಟೀನೋ ಕಾಫಿನೋ ಮಾಡಿಕೊಂಡು ಕುಡಿದು ಮನೆ ಕಸ ಗುಡಿಸಿ ದೇವ್ರ ದೀಪ ಹಚ್ಚಿ 6 ಗಂಟೆಗೆ ಟಿ ವಿ ಮುಂದೆ ಕೂತ್ಕೊಂಡೆ ಅಂದರೆ 10:30 ಆಫ್ ಮಾಡಿಬಿಟ್ಟು ಮಲ್ಕೋತೀನಿ. ಇವಾಗ ನನ್ನ ಮಗನದೇ ಜಾಸ್ತಿ ಆಗುತ್ತಿದೆ, ಅದು ಒಂದೇ ನನಗೆ ರಾತ್ರಿ ಹೊತ್ತು ನಿದ್ರೆ ಮಾಡಲ್ಲ. ಅದೇ ತಲೆಯಲ್ಲಿ ಬಂದ್ಬಿಡ್ತೀನಿ, ಏನೇನೋ ಯೋಚನೆ ಬರುತ್ತೆ. ಅವಳಿಗೂ ಚಿಕ್ಕ ವಯಸ್ಸು, ಇವತ್ತಿದ್ದವರು ನಾಳೆ ಇಲ್ಲ. ದೇವ್ರು ಎಲ್ಲ ಆಯುಷ ನನಗೆ ಕೊಟ್ಬಿಟ್ಟಿದ್ದಾನೆ, ನಾನು ಅದೇ ದೇವ್ರನ್ನ ಕೇಳ್ಕೊಳ್ಳೋದು. ನನ್ನ ಆಯುಷೆಲ್ಲ ನನ್ನ ಮಕ್ಕಳಿಗೆ ಕೊಡಪ್ಪ, ಸಾಕು ಇನ್ನ ನಾನು ಕೇಳ್ಕೊಳ್ಳೋದು ಸಾಕು. ನಿಜವಾಗಲು ನನಗೆ ಇವಾಗ ನಾವು ಸಾವು ಬಂದ್ರೂ ನಾನು ಆನಂದವಾಗಿ ಹೋಗ್ತೀನಿ ನಾನು.